ಸಮಸ್ತ ಜನತೆಗೆ ನಂಬರ್ ಒನ್ ಟಿವಿಗೆ ಸ್ವಾಗತ. ವೀಕ್ಷಕರೇ, ಇದು ನಮ್ಮ ಜಿಲ್ಲೆಯ ಒನ್ ಅಂಡ್ ಓನ್ಲಿ ಟ್ರೂ ಅಂಡ್ ಟ್ರಾನ್ಸ್ಪರೆಂಟ್ ಆನ್ಲೈನ್ ನ್ಯೂಸ್ ಚಾನೆಲ್. ದೆನ್ ವೈ ಆರ್ ವಿ ವೇಟಿಂಗ್ ಫಾರ್? ನಾನು ನಿಮ್ಮ ಸುಮನ್ ಅಂಡ್ ವೆಲ್ಕಮ್ ಟು ಮೈ ಚಾನೆಲ್. ಎಷ್ಟು ಜೆ ಸಿ ಬಿ ಇದೆ ಅಷ್ಟು ಜನನು ಒಂದು ದಿನ ಅಥವಾ ಎರಡು ದಿನದ ಮಟ್ಟಿಗೆ ಬೇತ್ಮಂಗ್ಲ ಕೆರೆ ಮತ್ತೆ ರಾಮಸಾಗರ ಕೆರೆ ಏನೇನು ಇದು ಮುಳ್ಳು ನೋಡಿ ವಿಷದ ಜಾಲಿ ಏನೇನು ಮರಗಳಿದಾವೆ ಇದು ಎಷ್ಟು ಸಮಸ್ಯೆ ಮಾಡ್ತಾ ಇತ್ತು. ಕಳೆದ 20 ವರ್ಷಗಳಿಂದ ಇದು ಒಂದು ಕನಸಾಗಿತ್ತು ಈ ಭಾಗದ ನನ್ನ ಕ್ಷೇತ್ರದ ಎಲ್ಲ ಜನರಿಗೂ ಕೂಡ ನೀರು ತರುವಂತ ವಿಚಾರದಲ್ಲಿ. ಇವಾಗ ಮಳೆ ಬೇರೆ ಬರೋ ಅಂತ ಮಳೆ ಸೂಚನೆಗಳು ಕೂಡ ಚೆನ್ನಾಗಿದೆ. ಮತ್ತೆ ಹೊಳಲಿ ಕೆರೆ ತುಂಬಾ ಆದ್ಮೇಲೆ ಮುದುವಾಡಿ ಹೊಳಲಿ ಕೆರೆ ತುಂಬಾ ಆದ್ಮೇಲೆ ನಮ್ದೇನು ಇನ್ನೊಂದು ತಿಂಗಳು ಅಥವಾ 15 ದಿನ ಅಷ್ಟು ದಿನದಲ್ಲಿ ಬೇತ್ಮಂಗ್ಲ ಕೆರೆಗೆ ನೀರು ಬರುತ್ತೆ ಅಂತ ಒಂದು ನಂಬಿಕೆ ವಿಶ್ವಾಸದ ಮೇಲೆ ನಾನು ಈ ಕೆರೆ ಎಲ್ಲ ಕ್ಲೀನ್ ಮಾಡಿಸ್ಬೇಕು ಅಂತ ನಾನು ಒಂದು ಆಲೋಚನೆ ಮಾಡಿದಾಗ ಚಿಂತನೆ ಮಾಡಿದಾಗ ನನಗೆ ಶಕ್ತಿಯಾಗಿ ಮಾರ್ಗದರ್ಶನ ನೀಡಿ ನನಗೆ ಕ್ಷೇತ್ರದ ಜನ ನಂಬಿಕೆ ಇಟ್ಟು ನನಗೊಂದು ಅವಕಾಶ ಮಾಡಿಕೊಟ್ಟಿದ್ರು. ಅದೊಂದು ಅವ್ರ ಕನಸಾಗಿತ್ತು ಇಡೀ ಕ್ಷೇತ್ರದ ಜನಕ್ಕೆ. ಇದು ನಗರ ಭಾಗದಲ್ಲಿರ್ಬೋದು ಗ್ರಾಮೀಣ ಭಾಗದಲ್ಲಿರ್ಬೋದು ಎಲ್ಲ ರೈತರಿಗೂ ಕೂಡ ಇದೊಂದು ಬೇತ್ಮಂಗ್ಲ ಕೆರೆ ನೀರು ಅನುಕೂಲ ಆಗ್ತಾ ಇತ್ತು. 20-30 ವರ್ಷಗಳ ಕಾಲ ಈ ಭಾಗದಲ್ಲಿ ರೈತರಾಗಿರ್ಬೋದು ನಗರ ಭಾಗದಲ್ಲೂ ಕೂಡ ಇದರ ವ್ಯವಸ್ಥಿತವಾಗಿ ನೀರನ್ನ ಬಳಕೆ ಮಾಡ್ತಾ ಇದ್ರು. ಕಾರಣಾಂತರಗಳಿಂದ ಗೊತ್ತಿದೆ ಕೋಲಾರ ಜಿಲ್ಲೆ ಬರಗಾಲದಿಂದ ಎಷ್ಟು ತತ್ತರಿಸ್ತಾ ಇದೆ ಅಂತ. ಕಾರಣಾಂತರಗಳಿಂದ ನೋಡಿ ಸಾವಿರಾರು ಎಕರೆ ಬೇತ್ಮಂಗ್ಲ ಕೆರೆಯಲ್ಲಿ ಸಾವಿರಾರು ಎಕರೆ ಅನ್ನಷ್ಟು ಜಾಗ ವಿಷದ ಜಾಲಿ ಮರಗಳು ತುಂಬಿಕೊಂಡಿದೆ. ತುಂಬಿಕೊಂಡಿರೋದ್ರ ಜೊತೆ ಭೂಮಿಯಲ್ಲಿರುವಂತ ನೀರ್ನ ಎಷ್ಟು ಅದು ಬೇರೆ ಈಗ ನೀಲಗಿರಿ ಮರಗಳಿಗಿಂತ ಇದು ಜಾಸ್ತಿ ನೀರೆಷ್ಟು ನೀರಿದ್ರು ಅದನ್ನ ಹೀರ್ಕೊಳ್ಳುವಂತ ಸಾಮರ್ಥ್ಯ ಇದು ಇದೆ. ಮತ್ತೆ ವಿಷದ ಗಿಡಗಳು ಇರೋದ್ರಿಂದ ಯಾವ ರೀತಿನೂ ಪಶು ಪಕ್ಷಿ ಪ್ರಾಣಿಗಳಿಗೆ ಯಾರಿಗೂ ಅನುಕೂಲ ಇಲ್ಲ. ಇದೊಂದು ಜವಾಬ್ದಾರಿ ಕೆಲಸ ಮಾಡಬೇಕು ಅಂತ ನಾನು ಹೆಜ್ಜೆ ಮುಂದೆ ಇಟ್ಟಾಗ ಬೆಮ್ಮೆಲ್ ಅವರು ನಮಗೆ ಗಾಡಿಗಳು ಕೊಟ್ಟಿದ್ದಾರೆ, ಟ್ರೌಸರ್ಸ್ ಎರಡು ಕೊಟ್ಟಿದ್ದಾರೆ, ಒಂದು ಎಕ್ಸ್ಕವೇಟರ್ ಕೊಟ್ಟಿದ್ದಾರೆ. ಅವ್ರಿಗೆ ನಾನು ಮನವಿ ಮಾಡಿದಾಗ ಆಮೇಲೆ ನನ್ನ ಕ್ಷೇತ್ರದಲ್ಲಿ ಎಷ್ಟು ಜನ ಜೆ ಸಿ ಬಿ ತಗೊಂಡಿದ್ದಾರೆ ಅವರು ಒಂದು ದಿನ ಎರಡು ದಿನ ಮಟ್ಟಿಗೆ ಇಲ್ಲಿ ಕೆಲಸ ಮಾಡ್ತೀವಿ ಅಂತ ನನಗೆ ನಂಬಿಕೆ ಇದೆ, ಮಾಡ್ತಾ ಇದ್ದಾರೆ. ಇವತ್ತು ಅಧಿಕೃತವಾಗಿ ನನ್ನ ಜೊತೆ ಒಂದು 5-6 ಜನ ಬಂದು ಕೈ ಜೋಡಿಸಿ ಕೆಲಸ ಮಾಡ್ತಾ ಇದ್ದಾರೆ. ಶುಕ್ರವಾರ ಒಳ್ಳೆ ದಿನ, ಒಳ್ಳೇದಾಗತ್ತೆ ಮುಂದೆ ಊರಿಗೆ ಅಂತ ಒಂದು ನಂಬಿಕೆಯಿಂದ ವಿಶ್ವಾಸದಿಂದ ಅವರು ನಮ್ಗೆ ಭಾಗದಲ್ಲಿರುವಂತ ರೈತರು ಈ ಒಳ್ಳೆ ಕೆಲಸಕ್ಕೆ ಆಶೀರ್ವಾದವಾಗಿ ನಿಂತ್ಕೊಂಡಿದ್ದಾರೆ. ಅವ್ರಿಗೂ ನಾನು ನನ್ನ ಧನ್ಯವಾದಗಳನ್ನ ಹೇಳ್ತೀನಿ. ಹಿಂದೆ ಜನರು ನನ್ನ ಬಗ್ಗೆ ನಿರೀಕ್ಷೆ ಇಟ್ಟಿದ್ರು, ನಂಬಿಕೆ ಇಟ್ಕೊಂಡಿದ್ರು, ನಾನು ಏನ್ ಮಾತು ಕೊಟ್ಟಿರ್ತೀನಿ ಅದನ್ನ ಉಳಿಸ್ಕೊಂತೀನಿ ಅಂತ ಅಂದ್ಬಿಟ್ಟು ಒಂದು ಪ್ರಯತ್ನ ಮಾಡ್ತಾ ಇದೀವಿ. ಎಲ್ಲರ ಮಾರ್ಗದರ್ಶನ ತಗೊಂಡಿದ್ದೀನಿ. ಬೇತ್ಮಂಗ್ಲ ಕೆರೆ ಒಂದ್ಸತಿ ಕ್ಲೀನ್ ಆದ್ರೆ, ನೀರ್ ಬರೋ ಅಂತದ್ದಾದ್ರೆ ಈ ಭಾಗದಲ್ಲಿ ಎಷ್ಟೋ ಸಾವಿರಾರು ಕುಟುಂಬಗಳಿಗೆ ಅನುಕೂಲ ಆಗುತ್ತೆ, ರೈತರಿಗೆ ಅನುಕೂಲ ಆಗುತ್ತೆ. ಇಡೀ ದೇಶ ವಿದೇಶಕ್ಕೆ ಈ ಭಾಗದಲ್ಲಿ ರೈತರು ಹಣ್ಣನ್ನ ತರಕಾರಿಯನ್ನ ಬೆಳೆದು ಕಳಿಸ್ತಾ ಇದ್ರು, ವಿದೇಶಗಳಿಗೆ ಕಳಿಸ್ತಾ ಇದ್ರು. ರೇಷ್ಮೆನ ಇರ್ಬೋದು, ತರಕಾರಿ ಇರ್ಬೋದು, ಅವ್ರಿಗೆಲ್ಲ ಒಂದಲ್ಲ ಒಂದ್ ರೀತಿ ಪರ್ಯಾಯವಾಗಿ ನಮ್ಗೆ ಬೇತ್ಮಂಗ್ಲ ಕೆರೆಗೆ ನೀರು ತುಂಬೋದ್ರಿಂದ ಒಳ್ಳೇದಾಗತ್ತೆ ನನ್ನ ಕ್ಷೇತ್ರಕ್ಕೆ ಅನ್ನೋ ನಂಬಿಕೆ ಇದೆ. ನಾನು ಕೂಡ ಹಿಂದೆ ಮಾತು ಕೊಟ್ಟಿದ್ದೆ, ಆ ಮಾತನ್ನ ನಡೆಸ್ಕೊಳ್ಳೋಂಥದ್ದು ನನ್ನ ಜವಾಬ್ದಾರಿ ಆಗಿರುತ್ತೆ. ಏನೇ ಮಾರ್ಗದರ್ಶನ ಕೊಡಲಿ ಅದನ್ನ ನಡ್ಕೋತೀನಿ. ಇದೊಂದು ಜವಾಬ್ದಾರಿ ಕೆಲಸ ಆಗಿತ್ತು, ನನಗೆ ಬಹಳ ಸಂತೋಷ ಆಗುತ್ತೆ. ಈ 1000 ಎಕರೆ ಫಸ್ಟ್ ಮುಳ್ಳೆಲ್ಲ ಕ್ಲೀನ್ ಮಾಡಿದ್ರೆ, ಈ ಜಾಲಿನೆಲ್ಲ ಕ್ಲೀನ್ ಮಾಡಿದ್ರೆ ಅದೇ ಎಷ್ಟೋ ಒಳ್ಳೇದಾಗುತ್ತೆ. ಅದಾದ್ಮೇಲೆ ಹೂಳು ತೆಗೆಯುವಂಥದ್ದು ಆಲೋಚನೆ ಮಾಡಿದೀವಿ. ಹೂಳು ತೆಗೆಯೋದ್ರಿಂದ ಅದು ಕೂಡ ಒಳ್ಳೇದಾಗುತ್ತೆ ಅಂತ. ಈ ಹೂಳು ತೆಗೆದ್ರು ಕೂಡ ಆ ಮಣ್ಣನ್ನ ರೈತರಿಗೆ ಅನುಕೂಲ ಆಗೋ ತರ, ಅವ್ರಿಗೇನೆ ಟ್ರ್ಯಾಕ್ಟರ್ಸ್ ಅಲ್ಲಿ ಬಂದು ತಗೊಂಡು ಹೋಗೋ ತರ ವ್ಯವಸ್ಥಿತವಾಗಿ ಅದನ್ನು ಕೂಡ ಮಾಡ್ತೀವಿ. ಮೊದಲನೇ ಹಂತದಲ್ಲಿ ಈ ವಿಷದ ಮರಗಳನ್ನ ತೆಗೆಯೋ ಅಂತದನ್ನ ಬಹಳ ಜವಾಬ್ದಾರಿಯಿಂದ ಮಾಡುವಂತದ್ರಲ್ಲಿ ನನಗೆ ಈ ಭಾಗದಲ್ಲಿ ಎಲ್ಲರೂ ರೈತರು ಮುಂದೆ ಬಂದು ಸಹಕಾರ ನೀಡಿದ್ದಾರೆ, ಅವ್ರಿಗೂ ನನ್ನ ಧನ್ಯವಾದಗಳನ್ನ ಹೇಳ್ತೀನಿ. ಅವ್ರ ಮಾರ್ಗದರ್ಶನದಲ್ಲಿ ಇದೊಂದು ಒಳ್ಳೆ ಕೆಲಸ ಪ್ರಾರಂಭ ಆಗಿದೆ. ಮುಂದಿನ ದಿನಗಳಲ್ಲಿ ಇದನ್ನ ಯಶಸ್ವಿಯಾಗಿ ಮಾಡೇ ಮಾಡ್ತೀನಿ. ನೀರು ತರೋಕೆ ಮುಂಚೆ ಇಡೀ ಕೆರೆನ, ಬೇತ್ಮಂಗ್ಲ ಕೆರೆನ ಶುದ್ಧ ಮಾಡೋದೇ ನನ್ನ ಒಂದು ಉದ್ದೇಶ ಆಗಿದೆ. Thank you.
ಜಾಸ್ತಿ ಇದೆ. 70 ವರ್ಷದಲ್ಲಿ ಯಾವಾಗೋ ಅವ್ರ ನೆನಪಿಗೋಸ್ಕರ ಒಂದು ಸ್ಮಾರಕ ಮಾಡಬೇಕಾಯ್ತು. ಬಟ್ ಎಲ್ಲರದು ಕನಸಾಗಿದೆ, 70 ವರ್ಷಗಳ ಪ್ರಯತ್ನ ಸತತವಾಗಿ ಈ ಹಂತದಲ್ಲಿ ನನ್ನ ಭಾಗ್ಯ ಅನ್ಕೊಂತೀನಿ. ಈ ಹಂತದಲ್ಲಿ ನಾವು 20 ಎಕರೆ ಜಾಗನ ಗುರುತಿಸಿ ಆ ಸಂಕೀರ್ಣಕ್ಕೆ ಅಂತ ಕೆಸಿ ರೆಡ್ಡಿ ಅವರ ಸಂಕೀರ್ಣಕ್ಕೆ ಅಂತ ಒಂದು 20 ಎಕರೆ ಸರ್ಕಾರದಿಂದ ಜಾಗ ಗುರುತಿಸಿ ಅದನ್ನ ಡೆವಲಪ್ಮೆಂಟ್ ಮಾಡಬೇಕು ಅಂತಂದ್ರೆ, ಯಾಕೆ ಅಂದ್ರೆ ಎಲ್ಲ ಇಲಾಖೆಯವ್ರನ್ನ ಜೊತೆಯಲ್ಲಿ ಸೇರಿ ಅಂತಂದ್ರೆ ಬರೀ ಸಂಕೀರ್ಣ ಇದ್ರೆ ಅದು ಟೂರಿಸಂ ಆಗಿ ಡೆವಲಪ್ ಆಗ್ಲಿಕ್ಕೆ ಆಗಲ್ಲ. ನೀವೀಗ ಇಷ್ಟು ವೈಭವೀಕರಣ ಇದೆ, ಇದು ನ್ಯಾಚುರಲ್ ಆಗಿ ಇಷ್ಟೆಲ್ಲ ರಿಸೋರ್ಸಸ್ ಇದೆ ನಿಮ್ಗೆ, ಇದನ್ನ ಯಾವ ರೀತಿ ಉಪಯೋಗ ಮಾಡ್ಕೋತೀರಾ ಅನ್ನೋದನ್ನ ಎಕ್ಸ್ಪರ್ಟ್ಸ್ ನ ಕನ್ಸಲ್ಟ್ ಮಾಡಿ, ಆರ್ಕಿಟೆಕ್ಟ್ಸ್ ನ ಕನ್ಸಲ್ಟ್ ಮಾಡಿ. ನಮ್ದು ಇದೊಂದು ಆಸೆ, ಎಲ್ಲ ಇಡೀ ಎಲ್ಲಾರು ನಾವು ನಮ್ಮ ಕ್ಷೇತ್ರದಲ್ಲಿರುವ ಎಲ್ಲರೂ ಕೂಡ ಒಮ್ಮತವಾಗಿ ಇದನ್ನ ನಾವು ಪ್ರೋತ್ಸಾಹ ಮಾಡಿದ್ವಿ. ಇವಾಗ ಏನು ಅನುದಾನ ಬಂದಿದೆ ಅದು ಏನು ಒಂದು 5-10% ಡೆವಲಪ್ಮೆಂಟ್ಗೂ ಅನುಕೂಲ ಆಗಲ್ಲ. ಸರ್ಕಾರದ ಮುಂದೆ ನಾವು ಒಂದು 100 ಕೋಟಿ ಅನುದಾನ ಕೇಳಿದ್ದೀವಿ. ಎಷ್ಟಾದರೂ ಕೊಡಲಿ ಅವರು, ಅವ್ರ ಕೊಡುಗೆ ಅಪಾರ ಇದೆ ಇಡೀ ದೇಶಕ್ಕೆ. ಸೊ ಅವ್ರು ಎಷ್ಟು ಕೊಟ್ಟರು, ಅವ್ರು ಹುಟ್ಟಿರುವಂಥ ಜಾಗದಲ್ಲಿ ಅವ್ರ ಸ್ಮಾರಕ, ಅವ್ರ ಸಂಕೀರ್ಣ, ಮತ್ತು ಇಡೀ ಫ್ರೀಡಮ್ ಫೈಟರ್ಸ್ದು ಎರಡೂ ಜಿಲ್ಲೆಯ ಸ್ವತಂತ್ರ ಹೋರಾಟಗಾರರದು ಅವ್ರದ್ದು ಏನೇನು ತ್ಯಾಗ ಇದೆ ಅದು ಈ ಸಂಕೀರ್ಣದಲ್ಲಿ ಎಲ್ಲ ಬರಬೇಕು ಮಾಹಿತಿ ಜೊತೆಯಲ್ಲಿ. ಅದಾದಮೇಲೆ ಟೂರಿಸಂ ಡೆವಲಪ್ಮೆಂಟ್ ಆಗಬೇಕು. ನಮ್ಮದು ಹೆಂಗೂ ಗಡಿ ಭಾಗದಲ್ಲಿ ಡೆವಲಪ್ಮೆಂಟ್ ಆಗಬೇಕಂದ್ರೆ ಟೂರಿಸ್ಟ್ ಡೆವಲಪ್ಮೆಂಟ್ ಆದರೆ ಒಂದು ಕಡೆ ಗುಟ್ಟಳ್ಳಿ ದೇವಸ್ಥಾನ ಇದೆ, ಇನ್ನೊಂದು ಕೋಟಿಲಿಂಗೇಶ್ವರ ದೇವಸ್ಥಾನ ಇದೆ. ಇದು ಕೂಡ ಬಂದಾಗ ಜನ ಬಂದಾಗ ಒಕೇಶನಲ್ಲಿ ಮಡಿವಾಳ ದೇವಸ್ಥಾನ ಇದೆ, ಇವೆಲ್ಲ ಪುರಾತನವಾಗಿರುವಂಥದ್ದು, ತುಂಬ ಒಂದು 1000 ವರ್ಷದ ದೇವ್ರದ್ದು ಚರಿತ್ರೆ ಇರೋವಂಥದ್ದು. ಮತ್ತೆ ಬಂದರೂ ಕೂಡ ಇಂಥವೆಲ್ಲ ಜಾಗ ಇದೆ ನೋಡಲಿಕ್ಕೆ ಅಂತ ಖುಷಿ ಆಗಬೇಕು ಜನಕ್ಕೆ, ಖುಷಿ ಆಗ್ಬೇಕು ಈ ವಾತಾವರಣಕ್ಕೆ ಬಂದಾಗ. ಆ ರೀತಿ ಇದನ್ನ ಡೆವಲಪ್ ಮಾಡಬೇಕು. ಸೊ ಎಕ್ಸ್ಪರ್ಟ್ಸ್ನ ಕನ್ಸಲ್ಟ್ ಮಾಡಬೇಕು. ನನಗನ್ಸುತ್ತೆ ಇದು ಆಲ್ಮೋಸ್ಟ್ ಇದೇ ರಿಸೋರ್ಸಸ್ಸೇ ನಿಮಗೆ ತುಂಬ ಚೆನ್ನಾಗಿದೆ ಅಂತ ನನಗನ್ಸುತ್ತೆ. ಈ ಜಾಗ ಚೆನ್ನಾಗಿದೆ, ಜಾಗದ ವಾತಾವರಣ ಚೆನ್ನಾಗಿದೆ, ಸುತ್ತು ರೈತರಿದೆ, ನೀರಿದೆ, ಮನೆಯನ್ನ ನೋಡ್ಬೇಕು ಅಷ್ಟು ಅದನ್ನ ಕಾಪಾಡ್ಕೊಂಡು ಬಂದಿದ್ದಾರೆ. ಇಂಥ ದಿನಗಳಲ್ಲೂ ಕೂಡ ನೆಹರು ಅವ್ರು ಕಾಲಿಟ್ಟಿರುವಂತ ಜಾಗ, ಇಂದಿರಾ ಗಾಂಧಿ ಅವ್ರು ಬಂದಿರುವಂತ ಜಾಗ, ಇವರೆಲ್ಲ ಕಾಲಿಟ್ಬಿಟ್ಟು ಹೋಗಿರುವಂತ ಜಾಗ ಎಷ್ಟು, ಅದೊಂದು ಅದೇ ಒಂದು ಮಾನ್ಯುಮೆಂಟ್ ಅಂತ ಅವ್ರ ಕನಸಾಗಿದೆ. ಈ ತರ ಮಾಡ್ಬೇಕು ಅಂತ ಅವ್ರ ಅನುಭವ ಜಾಸ್ತಿ ಇದೆ, ಈ ತರ ನೋಡ್ಬೇಕು ಅನ್ನೋ ಒಂದು ದೂರದೃಷ್ಟಿ ಕೂಡ ಅವ್ರಿಗಿದೆ. ಅದನ್ನ ನಾವು ಅದನ್ನ ಪೂರ್ವಕವಾಗಿ ಮಾಡ್ಕೊಂಡು ಹೋಗುವಂತ ಪ್ರಯತ್ನ ಮಾಡ್ಬೇಕು. ತುಂಬ ಅನುಭವ ಇದೆ. ಒಂದ್ ಮೆಸೇಜ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಒತ್ತಿರಿ. ಥ್ಯಾಂಕ್ ಯು.